ಮುಂದಿನ ಕ್ಷೇತ್ರ ಚಿತ್ರದುರ್ಗ. ಚಿತ್ರದುರ್ಗದ ಲೆಕ್ಕಾಚಾರಗಳನ್ನ ನೋಡಿದ್ರೆ ಬಿಜೆಪಿಯಿಂದ ಮಾದಾರ ಚೆನ್ನಯಶ್ರೀ, ರಘುಚಂದನ್, ಜನಾರ್ದನ್ ಸ್ವಾಮಿ ಅವರು, ಹಾಲಿ ನಾರಾಯಣ ಸ್ವಾಮಿ ಇದಾರೆ, ಅವ್ರು ನನಗೆ ಬೇಡ. ಭ್ರಷ್ಟರ ಪಕ್ಕ ಕೂತಿ ರಾಜಕಾರಣ ಮಾಡಕ್ ನಂಗೆ ಆಗಲ್ಲ. ರಾಜಕೀಯ ಸಾಕು, ಯಾರು ಭ್ರಷ್ಟರು? ಭ್ರಷ್ಟರ ಪಕ್ಕ ಕೂತ್ ರಾಜಕಾರಣ ಮಾಡಕ್ ಆಗಲ್ಲ, ನನ್ಗೆ ಸಾಕು ರಾಜಕೀಯ. ಬಗ್ಗೆನೆ ನನ್ಗೆ ಹೇಳ್ತಾರೆ, ನನ್ಗೆ ಅದೇ ಅರ್ಥ ಆಗ್ತಿಲ್ಲ. ಇವರು ಬಿಜೆಪಿ ಬೈದ್ರು, ಯಾರಿಗೆ ಬೈದ್ರು ಅಂತ. ಸೊ ರೂಲ್ಡ್ ಔಟ್ ಅನೇಕಲ್ ನಾರಾಯಣ ಸ್ವಾಮಿ ಚಿತ್ರದುರ್ಗದಿಂದ ಈಗಾಗಲೇ ಪ್ಯಾಕ್ ಮಾಡ್ಕೊಂಡು ಹೊರಟಾಯ್ತು, ಮುಗೀತು, ರೂಲ್ಡ್ ಔಟ್. ಮಾದಾರ ಚೆನ್ನಯ್ಯ ಬಹಿರಂಗವಾಗಿ ಬಂದು ಬಿಜೆಪಿ ಆಫೀಸ್ಗೆಲ್ಲ ಓಡಾಡ್ಕೊಂಡು ಟಿಕೆಟ್ ಕೇಳ್ತಿಲ್ಲ, ಚಾಲ್ತಿಲಿದೆ. ಹೌದು, ಒಳಕೆರೆ ಚಂದ್ರಪ್ಪನ ಮಗ ರಘುಚಂದನ್ ಟಿಕೆಟ್ ಬೇಕು ಅಂತ ಊರು ತುಂಬ ಓಡಾಡ್ತಾರೆ, ಓಡಾಡ್ಕೊಂಡು. ಜನಾರ್ದನ್ ಸ್ವಾಮಿ ಎಕ್ಸ್ ಎಂಪಿ, 9 ಗೆದ್ದಿದ್ರು, 14 ಸೋತರು, 19 ಬಂದಾಗ ಅನೇಕಲ್ ನಾರಾಯಣ ಸ್ವಾಮಿ ಬಂದಾಗ ಅವರು ಟಿಕೆಟ್ ಕೊಡಲಿಲ್ಲ. ಹೌದು, ನನಗೂ ಕೊಡಿ, ನಾನು ಗೆಲ್ತೀನಿ ಅಂತ ಈಗ ಹೇಳ್ತಿದ್ದಾರೆ. ರಘುಚಂದನ್ ವರ್ಸಸ್ ಜನಾರ್ದನ್ ಸ್ವಾಮಿ ನಡುವೆ ಫೈಟ್ ಇದೆ, ಬಹಿರಂಗವಾಗಿ ಟಿಕೆಟ್ ಫೈಟ್ ಇದೆ. ಮಾದಾರ ಚೆನ್ನಯ್ಯ ವೈಟ್ ಆರ್ಸಾ ಡಾರ್ಕ್ ಆರ್ಸಾ? ಡಾರ್ಕ್ ಆರ್ಸ್. ಹಂಗೆಲ್ಲ ಒಂದು ಟಿಕೆಟ್ ತಗೋಬಹುದು. ಇನ್ ಕಾಂಗ್ರೆಸ್ ಮಾಜಿ ಸಂಸದ ಚಂದ್ರಪ್ಪ, ಹೌದು, ಜೆ ಜೆ ಟಿ ತಿಪ್ಪೇಸ್ವಾಮಿ ಸ್ಟ್ರಾಂಗ್ ಲೀಡರ್, ಅಂಡ್ ಅರ್ಬಿ ತಿಮ್ಮಾಪುರ್ ಮಗ ವಿನಯ್ ತಿಮ್ಮಾಪುರ್, ಹೌದು, ಇವ್ರದ್ದು ಹಿಂಗಿದೆ ನೋಡ್ಬೇಕು. ಜೆ ಜೆ ಟಿ ತಿಪ್ಪೇಸ್ವಾಮಿ ಸ್ಟ್ರಾಂಗ್ ಆಗಿ ಕೇಳ್ತಾ ಇದಾರೆ, ಅವ್ರು ಕೊಟ್ರೆ ಆಗತ್ತೆ ಅಂತ ಚರ್ಚೆಗಳಿದೆ. ಚಂದ್ರಪ್ಪ ಇಲ್ಲಿಯವರಲ್ಲ, ಹೌದು, ಚಂದ್ರಪ್ಪ ದುರ್ಗದವರಲ್ಲ. ಹೊರಗಡೆಯವ್ರು ಬಂದು ರಾಜಕಾರಣ ಮಾಡಿಸ್ಕೊಳ್ತಾ ದರ್ದು ನಮ್ಗಿಲ್ಲ ಅಂತ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಲ್ಲಿ ಚರ್ಚೆ ಇದೆ. ಚಂದ್ರಪ್ಪನ್ಗೂ ದುರ್ಗಕ್ಕೂ ಏನ್ ಸಂಬಂಧ? ವಿನಯ್ ತಿಮ್ಮಾಪುರ್ಗೂ ದುರ್ಗಕ್ಕೂ ಏನ್ ಸಂಬಂಧ ಯಾಕೆ ಅಂತ ಕಾಂಗ್ರೆಸ್ ಅವರು. ನಾರಾಯಣ ಸ್ವಾಮಿನ ಯಾಕೆ ಕರ್ಕೊಂಡ್ಬಂದು ನಮ್ಮೂರ್ಗೂ ಅವ್ರಿಗೆ ಏನ್ ಸಂಬಂಧ ಅಂತ ಅನ್ನೋದು ಅವ್ರದ್ದು ಇವೆಲ್ಲ ಅವೆ. ಸೊ ಸ್ಥಳೀಯರು ಹೊರಗಿನವರು ಅನ್ನೋ ಚರ್ಚೆ ಕಾಂಗ್ರೆಸ್ ಬಿಜೆಪಿ ಅಲ್ಲಿದೆ, ಅದೇನಾಗುತ್ತೆ ನೋಡ್ಬೇಕು. ದುರ್ಗ ಕಾಂಗ್ರೆಸ್ಗೂ ಒಲ್ದಿದೆ, ಬಿಜೆಪಿಗೂ ಒಲ್ದಿದೆ. ತುಮಕೂರು ಜಿಲ್ಲೆ ಶಿರಾ ಮತ್ತೆ ಪಾವಗಡ ಕೂಡ ಅಲ್ಲಿಗೆ ಸೇರುತ್ತೆ ದುರ್ಗಕ್ಕೆ, ಒಂದೇ ಬಿಜೆಪಿ ಮೇಲೆ, ಉಳಿದವೆಲ್ಲ ಕಾಂಗ್ರೆಸ್ ಮೇಲೆ. ಬಟ್ ಲೋಕಸಭೆ ಬೇರೆ, ವಿಧಾನಸಭೆ ಬೇರೆ. ಎಸ್ ಕ್ವಶನ್, ಎಸ್ ವೀಕ್ಷಕರೇ, ಚಿತ್ರದುರ್ಗದ ಸಂಸದರು ಯಾರಾಗಬೇಕು ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನಪಿರ್ಲಿ, ಬಿಪಿ ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.